ಎರಡನೇ ಪೋಕ್ಸೊ ಪ್ರಕರಣದಲ್ಲಿ ಮುರುಘಾ ಶ್ರೀಗಳು ನ್ಯಾಯಾಂಗ ಬಂಧನಕ್ಕೆ ಒಳಪಡಲಿದ್ದಾರೆ 13 ತಿಂಗಳ ಕಾಲ ಅವರು ಸೆರೆವಾಸದಲ್ಲಿದ್ದರು ಕೆಲವೊಮ್ಮೆ ಪೊಲೀಸ್ ಕಸ್ಟಡಿ ಮಿಕ್ಕಂತೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಆದರೆ ಈಗ ಅವರಿಗೆ ಮತ್ತೆ ಜೈಲು ಪಾಲಾಗುವ ಸನ್ನಿವೇಶ ನ್ಯಾಯಾಂಗ ಬಂಧನದಲ್ಲಿ ಅವರು ಇನ್ನು 14 ದಿನಗಳ ಕಾಲ ಕಳಿಬೇಕಾಗುತ್ತೆ ನ್ಯಾಯಮೂರ್ತಿ ಬಿಕೆ ಕೋಮಲ ನ್ಯಾಯಾಂಗ ಬಂಧನವನ್ನು ವಿಧಿಸಿರೋದು ದಾವಣಗೆರೆಯ ವಿರಕ್ತ ಮಠದಲ್ಲಿದ್ದರು ಸ್ವಾಮೀಜಿ ಅವರನ್ನ ಚಿತ್ರದುರ್ಗ ಗ್ರಾಮಾಂತರ ಠಾಣಾ ಪಿಎಸ್ಐ ಮುದ್ದುಕುಮಾರ್ ಅಂಡ್ ಟೀಮ್ ವಶಕ್ಕೆ ಪಡೆದುಕೊಂಡರು ಆ ಬಳಿಕ ಚಿತ್ರದುರ್ಗಕ್ಕೆ ಕರೆತಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ವಾರಂಟ್ ಪಡೆದುಕೊಂಡು ಶ್ರೀಗಳನ್ನು ಪೊಲೀಸರು ಬಂಧಿಸಿ ಆಗಿದ ಮುಂದೇನೋ ಅನ್ನೋ ಪ್ರಶ್ನೆ ಯಾಕೆ ಹೀಗಾಯಿತು ಅನ್ನೋ ಪ್ರಶ್ನೆನೂ ಸಹಜವಾಗಿ ಕಾಡುತ್ತೆ 13 ತಿಂಗಳ ಕಾಲ ಅವರು ಜುಡಿಷಿಯಲ್ ಕಸ್ಟಡಿ ಕೆಲವೊಮ್ಮೆ ತನಿಖೆಯ ಅಗತ್ಯತೆ ಇದ್ದಾಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದರು ಆ 13 ತಿಂಗಳಲ್ಲಿ आगदे विचारण अनु प्रश्ने सहजवागी काड़ते याके अंद्रे प्रिवेंशन आफ् अट्रासिटीस आक्ट आन एसीएसटी कलम अडियली केल विधिगल अडियली विरुद्ध आरोप केळिबंदित्तु बहळ इंपार्टेंट अंड स्ट्रांग रूल्स हीगागी बेल सिगुव सन्निवेशवे इल्ल अंत भाविसलागित्तु आदरू जामीनु सिक्कितु आग एल्लरू अंदुकोंडिद्दु केस 1 नल्लि सिक्किदे अंद्रे केस 2 नल्लूनु अदे अंशगळु जारिगे बरबहुदु ಹೀಗಾಗಿ ಸ್ವಾಮೀಜಿ ಆಚೆ ಕಡೆ ಇರಬಹುದು ಅಂತ ನವೆಂಬರ್ 16ನೇ ತಾರೀಕು ಅವರು ಬಿಡುಗಡೆ ಆಗಿದ್ದಿದ್ದು ಅದಾಗಿ 5 ದಿನಗಳಾಗಿದೆ ಕಳೆದ ಗುರುವಾರ ಅವರು ರಿಲೀಸ್ ಆಗಿದ್ದಿದ್ದು ಈಗ ಮತ್ತೆ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನ್ಯಾಯಾಲಯ ನಾನ್ ಬೇಲಬಲ್ ವಾರಂಟ್ ಎನ್ಬಿಡಬ್ಲ್ಯೂ ಇದನ್ನ ಇಶ್ಯೂ ಮಾಡಿದ್ದು ಯಾಕಾಗಿ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಅಂಡ್ ಮೋರ್ ಓವರ್ ಶ್ರೀಗಳ ಕಾನೂನು ತಂಡ ಅಥವಾ ವಕೀಲರೇನಿದ್ದಾರೆ ಶ್ರೀಗಳ ಪರ ವಾದ ಮಾಡುತ್ತಿರುವ ವಕೀಲರು ಆಂಟಿಸಿಪೇಟರಿ ಬೈಲ್ ಗೆ ಅಪ್ಲಿಕೇಶನ್ ಹಾಕಿರಲಿಲ್ವಾ ಈ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ನಿರೀಕ್ಷಣಾ ಜಾಮೀನು ಯಾಕೆ ಅಂತಂದ್ರೆ ಅವರ ವಿರುದ್ಧದ ಪ್ರಕರಣ ಚಾಲ್ತಿಯಲ್ಲಿತ್ತು ತನಿಖೆ ಆಗ್ತಾ ಇತ್ತು ಇದು ಯಾವಾಗ ಬೇಕಾದರೂ ಅವರನ್ನ ವಶಕ್ಕೆ ಪಡೆದುಕೊಳ್ಳುವ ಪರಿಸ್ಥಿತಿ ಎದುರಾಗಬಹುದು ಅನ್ನೋದನ್ನ ಅವರು ಆಂಟಿಸಿಪೇಟ್ ಮಾಡಲಿಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಯಶವಂತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಯಶವಂತ 13 ತಿಂಗಳ ಕಾಲ ಅವರು ವಶದಲ್ಲಿ ಇದ್ದಿದ್ದು ನ್ಯಾಯಾಂಗ ಬಂಧನದಲ್ಲೂ ಇದ್ದರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದರು ಆಗ ಆಗದೇ ಇದ್ದ ವಿಚಾರಣೆ ಈಗ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ನ್ಯಾಯಾಂಗ ಬಂಧನವ ಅಥವಾ ಇವರ ಲೀಗಲ್ ಟೀಮ್ ಪ್ರಿಪೇರ್ಡ್ ಇರಲಿಲ್ಲ ಆ ಕಾರಣಕ್ಕಾಗಿ ಈಗ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಿರೋದ ಯಶವಂತ್ ಮಾಹಿತಿ ತಿಳಿಸ್ಕೊಡಿ ಅಭಿಷೇಕ್ ಪ್ರಕರಣದ ಈ ಪ್ರಕರಣದಲ್ಲಿ ಅಂದ್ರೆ ಬೇರೆ ಯಾವುದೇ ಪ್ರಕರಣವನ್ನು ತೆಗೆದುಕೊಂಡ್ರು ಒಬ್ಬ ವ್ಯಕ್ತಿಯ ಮೇಲೆ 1 2 3 ಆ ರೀತಿಯಾಗಿ ಕಂಟಿನ್ಯೂಸ್ ಎಫ್ ಐಆರ್ ಗಳಾಗಲಿ ಅಥವಾ ಕಂಟಿನ್ಯೂಸ್ ಬಂಧನ ಆಗಿದ್ರೆ ಅಂತ ಸಂದರ್ಭದಲ್ಲಿ ಮೊದಲ ವಾರಂಟ್ ಮೊದಲ ಎಫ್ ಐಆರ್ ಏನಿದೆ ಮೊದಲ ಎಫ್ ಐಆರ್ ಸಂಬಂಧಪಟ್ಟಂತೆ ಬಂಧನವನ್ನ ಮಾಡಿರ್ತಾರೆ ಇನ್ನ ಎರಡನೇ ಮೂರನೇ ಎಫ್ ಐಆರ್ ಗೆ ಬಂಧನವನ್ನ ಮಾಡೋದಿಲ್ಲ ಅವರನ್ನ ಒಂದನೇ ಎಫ್ ಐಆರ್ ಏನಿದೆ ಅದರ ಮೇಲೆ ಬೇಸಿಸ್ ಮೇಲೆ ಅವರನ್ನ ಜೈಲಿಗೆ ಇಟ್ಟಿರ್ತಾರೆ ಅವರು ಯಾವಾಗ ಬೇಲ್ ತಗೊಂಡು ಹೊರಡೆ ಬರ್ತಾರೆ ಬಂದ ನಂತರ ಮತ್ತೆ ಎರಡನೇ ಅಥವಾ ಮೂರನೇ ಕೇಸ್ ಇದ್ರೆ ಆ ಕೇಸಿನ ಎಫ್ ಐಆರ್ ಅನ್ನು ಲೀಗಲೈಸ್ ಮಾಡುವಂತದ್ದು ಅಂದ್ರೆ ಎರಡು ಮತ್ತು ಮೂರನೇ ಎಫ್ ಐಆರ್ ಗೆ ಚಾರ್ಜ್ ಶೀಟ್ ಅನ್ನು ಹಾಕಿರ್ತಾರೆ ಆದರೆ ಬಂಧನ ಅಂತ ಹೇಳಿ ಎಲ್ಲೂ ಕೂಡ ತೋರಿಸಿರೋದಿಲ್ಲ ಅದನ್ನ ಅಧಿಕೃತ ಮಾಡಿರೋದಿಲ್ಲ ಹಾಗಾಗಿ ಬೇಲ್ ತಗೊಂಡು ಹೊರಡೆ ಬಂದ ನಂತರ ಮತ್ತೆ ಅದನ್ನ ಎರಡನೇ ಕೇಸ್ ಅಲ್ಲಿ ಪುನಃ ಅವರನ್ನ ಜೇಸಿ ತಗೊಳ್ಳುವಂತದ್ದು ಜೇಸಿ ತಗೊಳ್ಳುವಂತದ್ದು ಇದು ಕಾಮನ್ ಪ್ರೊಸೀಜರ್ ಇದು ಕೇವಲ ಮುರುಘಾಶಂಟು ಕೇಸ್ ಒಂದೇ ಅಂತಲ್ಲ ಬೇರೆ ಕಳ್ಳರು ಇರುವುದು ಬೇರೆ ಬೇರೆ ಪ್ರಕರಣಗಳಲ್ಲಿ ನಾಲ್ಕು ನಾಲ್ಕು ಐದು ಪ್ರಕರಣಗಳಲ್ಲಿ ಜೈಲಿ ಸೇರಿರ್ತಾರೆ ಅವರದು ಕೂಡ ಇದೇ ಪರಿಸ್ಥಿತಿ ಅಂದ್ರೆ ಒಂದನೇ ಪ್ರಕರಣದಲ್ಲಿ ಬೇಲ್ ತಗೊಂಡು ಬಂದು ಕೂಡ ಎರಡು ಮೂರನೇ ಪ್ರಕರಣದಲ್ಲಿ ಮತ್ತೆ ಜೇಸಿ ತಗೊಳ್ಳುವಂತ ಸಂಭವ ಇರುತ್ತೆ ಆದ್ರೆ ಇಲ್ಲಿ ಆ ಜೇಸಿಗೆ ಜುಡಿಷಿಯರಿ ಕಸ್ಟಡಿ ಮಾತ್ರ ಕೊಡ್ತಿರುವಂತದ್ದು ಪೊಲೀಸ್ ಕಸ್ಟಡಿ ಕೊಡ್ತಿಲ್ಲ ಕಾರಣ ಏನಂದ್ರೆ ಪೊಲೀಸ್ ಕಸ್ಟಡಿಯಲ್ಲಿ ಈಗಾಗಲೇ ಎಲ್ಲ ತನಿಖೆ ನಡೆಸಿ 761 ಶೀಟ್ಗಳ ಚಾರ್ಜ್ ಶೀಟ್ ಅನ್ನು ಹಾಕಿದ್ದಾರೆ ಹಾಗಾಗಿ ಯಾವುದೇ ರೀತಿಯಾದ ಒಂದು ಪ್ರೊಸೀಜರ್ ಜೈಲಿಗೆ ಸ್ಟೇಷನ್ ಕರ್ಕೊಂಡು ಬಿಟ್ಟು ಪ್ರೊಸೀಜರ್ ಇಲ್ಲ ಹಾಗಾಗಿ ಡೈರೆಕ್ಟ್ ಜೈಲಿಗೆ ಕಳಿಸುವಂಥದ್ದು 14 ದಿನಗಳ ಕಾಲ ಅಂದರೆ ಡಿಸೆಂಬರ್ 2ನೇ ತಾರೀಕುವರೆಗೂ ಕೂಡ ಇವರಿಗೆ ಜೇಸಿ ಆಗಿರುವಂಥದ್ದು ಇಲ್ಲಿ ನೀವು ನೋಡ್ಬೋದು ಆಗಲೇ ಪೊಲೀಸ್ನವ್ರಿಗೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಡಿಆರ್ ವ್ಯಾನ್ ಕೂಡ ಇದೆ ಇಲ್ಲಿಂದ ನೇರವಾಗಿ ರೂಲ್ಸ್ ಪ್ರಕಾರ ಅವರು ಜಿಲ್ಲಾ ಆಸ್ಪತ್ರೆ ಕರ್ಕೊಂಡು ಹೋಗಿ ಮೆಡಿಕಲ್ ಅನ್ನು ಮಾಡಿಸ್ಬೇಕಾಯ್ತು ಅಥವಾ ಮೆಡಿಕಲ್ ಅನ್ನು ಮಾಡಿಸಿದ್ರೆ ಎನ್ಬಿಡಬ್ಲ್ಯೂ ಆಗಿರೋ ಕಾರಣದಿಂದ ನಾನ್ ಬೇಲೆಬಲ್ ವಾರೆಂಟ್ ಆಗಿರೋದ್ರಿಂದ ಹಾಗೆ ನ್ಯಾಯಾಲಯಕ್ಕೆ ಕಾರಾಗೃಹಕ್ಕೆ ತೆಗೆದುಕೊಂಡು ಹೋಗಿ ಬಿಡುವಂತ ಸಾಧ್ಯ ಇರುತ್ತೆ ಹಾಗಾಗಿ ಮೇಲ್ಗಡೆ ಈಗೇನು ನ್ಯಾಯಾಧೀಶ ಬಿ ಕೆ ಕೋಮದ ಒಂದು ಆದೇಶವನ್ನು ಕೊಟ್ಟರು 2ನೇ ತಾರೀಕು ಕೂಡ ಅವರು ಜುಡಿಷಿಯರಿ ಕಸ್ಟಡಿಯಲ್ಲಿ ಇರಬೇಕು ಅಂತೇಳಿ ನ್ಯಾಯಾಂಗ ಬಂಧನದಲ್ಲಿರಬೇಕು ಅಂತೇಳಿ ಮುರುಘಾಶಂಟು ಬರೋದನ್ನ ಕಾಯ್ತಿದ್ದಾರೆ ಮೇಲ್ಗಡೆ ನ್ಯಾಯಾಲಯದಿಂದ ಹೊರಡೆ ಬಂದ ತಕ್ಷಣ ಪೊಲೀಸರು ಅವರನ್ನ ಪುನಃ ಈ ಒಂದು ಜೀಪ್ನಲ್ಲಿ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ಬೋದು ಆಸ್ಪತ್ರೆಗೆ ಹೋಗದೇ ಇದ್ರೆ ನೇರವಾಗಿ ಕಾರಾಗೃಹಕ್ಕೆ ಕರ್ಕೊಂಡೋಗಿ ಕಾರಾಗೃಹದಲ್ಲಿ ಆ ಜೆಸಿಯನ್ನು ತೋರಿಸ್ಬೋದು ನೋಡ್ಬೋದು
ಆಗಿರ್ಬೋದು, ಯಾವ ರೀತಿಯಾಗಿ ಜನ ಕೂಡ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಮೃಗಶರಣರು ಯಾವಾಗ ಮತ್ತೆ ಬಂಧನ ಆಯಿತು ಅಂತ ಗೊತ್ತಾಯಿತು. ಸಾಕಷ್ಟು ಜನರು ಬಂದು ಇಲ್ಲಿ ಕೋರ್ಟ್ ಆವರಣದಲ್ಲಿ ಕಾಯ್ತಾ ಇರುವಂಥದ್ದು. ಇವರು ಈ ಕೇಸ್ ಏನಾಗುತ್ತೆ ಏನೋ ಕೂಡ ಸಾಕಷ್ಟು ಜನಕ್ಕೆ ಕುತೂಹಲ ಇದೆ. ಹಾಗಾಗಿ ಈ ಪ್ರಕರಣದಲ್ಲಿ ಏನು ಎರಡನೇ ಪ್ರಕರಣದಲ್ಲಿ ಇದು ಮಾಡಿದ್ದಾರೆ, ಎರಡನೇ ಪ್ರಕರಣದಲ್ಲಿ ಅವರ ಮಠದಲ್ಲಿದ್ದಂಥ ಅಡುಗೆ ಸಹಾಯಕಿ ಇಬ್ಬರು ಅಪ್ರಾಪ್ತ ಬಾಲಕಿಯರ ಮೇಲೆ ಮತ್ತು ಬರುವ ಔಷಧವನ್ನು ಕೊಟ್ಟು ಚಾಕ್ಲೆಟಲ್ಲಿ ಮತ್ತು ಬರುವ ಔಷಧವನ್ನು ಹಾಕಿ ಅವರನ್ನು ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಒಂದು ದೂರನ್ನು ದಾಖಲಾಗಿತ್ತು. ಆ ದೂರು SC ST ಮಕ್ಕಳಿರೋ ಕಾರಣದಿಂದ SC ST ಜನಾಂಗದ ಮೇಲೆ ಯಾವುದೇ ದೂರು ದಾಖಲಾದ ಕೂಡ ಅದರಲ್ಲಿ ಆಟೋಮೆಟಿಕ್ ಆಗಿ SC ST ಆ್ಯಕ್ಟ್ ಪ್ರಿವೆನ್ಷನ್ ಆ್ಯಕ್ಟ್ ಜಾಯಿನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಕಾಯ್ದೆ ಇರೋ ಕಾರಣದಿಂದ ಸಾಕಷ್ಟು ಸಂಕಷ್ಟ ಅಂತ ಹೇಳ್ಬೋದು. ಇವತ್ತು ಮುರುಘಶರಣರಿಗೆ ಈಗೇನು ಎರಡನೇ ತಾರೀಕವರೆಗೂ ಜಾಮೀನು ನ್ಯಾಯಾಂಗ ಬಂಧನವನ್ನು ಕೊಟ್ಟಿದ್ದಾರೆ. ಇದನ್ನು ಪ್ರಶ್ನಿಸಿ 4:30ಕ್ಕೆ ಹೈಕೋರ್ಟ್ನಲ್ಲಿ ಮುರುಘಶರಣರ ಪರ ವಕೀಲರಾಗಿರುವಂತಹ ಸಂದೀಪ್ ಪಾಟೀಲ್ ಅವರು ಇಂಟರ್ಮ್ ಅಪ್ಲಿಕೇಶನ್ ಹಾಕಿದ್ದಾರೆ, ಮಧ್ಯಂತರ ಅರ್ಜಿಯನ್ನು ಹಾಕಿದ್ದಾರೆ. ಮಧ್ಯಂತರ ಅರ್ಜಿ 4:30ಕ್ಕೆ ಬೆಂಚ್ಗೆ ಬರುತ್ತೆ. ಬೆಂಚ್ಗೆ ಬಂದ ನಂತರ ಒಂದು ವೇಳೆ ಏನಾದರೂ ಹೈಕೋರ್ಟ್ ಇಲ್ಲಿ ಕೊಟ್ಟಂತಹ ಆದೇಶವನ್ನು ಈಗಿನ ಜಿಲ್ಲಾ ನ್ಯಾಯಾಲಯ ಕೊಟ್ಟಿದೆ, ಜಿಲ್ಲಾ ನ್ಯಾಯಾಲಯ ಕೊಟ್ಟಂತಹ ಆದೇಶವನ್ನು ತಡೆ ಹಿಡಿದಿದ್ದಾದರೆ ಮತ್ತೆ ಪುನಃ ಮುರುಘಶರಣರು ಬಿಡುಗಡೆ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಇದು ಕೇವಲ ಇಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂಥದ್ದು. ಆದರೆ ಇದನ್ನು ಪ್ರಶ್ನಿಸಿ ಹೈಕೋರ್ಟಲ್ಲಿ ಹೋಗ್ಬೋದು. ಹೈಕೋರ್ಟಲ್ಲಿ ಈಗಾಗಲೇ ಅರ್ಜಿಯನ್ನು ಹಾಕಿದ್ದಾರೆ. ಅರ್ಜಿಯಾಗಿನ ಹಾಕಿರೋ ಕಾರಣದಿಂದ ಒಂದು ವೇಳೆ ಹೈಕೋರ್ಟ್ ಏನಾದರೂ ಮೊದಲನೇ ಗ್ರೌಂಡ್ಸ್ ಅನ್ನು ತೆಗೆದುಕೊಂಡು ಮಧ್ಯಂತರ ಆದೇಶವನ್ನು ತಡೆ ಆದೇಶವನ್ನು ಕೊಟ್ಟಿದೆ ಆದರೆ ಬೆಳಗ್ಗೆ ಮಧ್ಯಾಹ್ನ ಬಂಧನ ಸಂಜೆ ಬಿಡುಗಡೆ ಅನ್ನೋ ಒಂದು ಸಾಧ್ಯತೆ ಕೂಡ ಇದೆ. ಹಾಗಾಗಿ ಹೈಕೋರ್ಟ್ನ ಆದೇಶದವರೆಗೂ ಕೂಡ ಇಲ್ಲಿ ಮುರುಘಶರಣರ ಪರ ವಕೀಲರು ಕಾಯ್ತಿದ್ದಾರೆ. ಅಲ್ಲಿ ಮೇಲ್ಗಡೆ ಪ್ರೊಸೀಸ್ ಎಲ್ಲ ಮುಗಿದಿದೆ, ಮೇಲ್ಗಡೆ ಏನು ವಿಚಾರಣೆ ಇತ್ತು ವಿಚಾರಣೆ ಎಲ್ಲ ಮುಗಿದಿದೆ, ಎಲ್ಲ ಮುಗಿದಿದ್ರು ಕೂಡ ಅಲ್ಲೇ ಕಾಯ್ತಾ ಇರೋದು ಏನಂತಂದರೆ 5 ಗಂಟೆವರೆಗೂ ಕೂಡ ಅವಕಾಶ ಇದೆ ಅವರಿಗೆ. 5 ಗಂಟೆ ಒಳಗಡೆ ಏನಾದರೂ ಹೈಕೋರ್ಟ್ ಒಂದು ವೇಳೆ ಮಧ್ಯಂತರ ತಡೆಯನ್ನು ಕೊಟ್ಟಿದ್ದೆ ಆದರೆ ಪುನಃ ಮುರುಘಶರಣರು ವಾಪಸ್ ದಾವಣಗೆರೆ ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ 5 ಗಂಟೆವರೆ ಕೂಡ ಮುರುಘಶರಣರ ಪರ ವಕೀಲರು ವೆಯ್ಟ್ ಮಾಡಿ ಅಂತೇಳಿದ್ದಾರೆ. ವೆಯ್ಟ್ ಹಾಗಾಗಿ ವೆಯ್ಟ್ ಮಾಡಿದ್ದಾರೆ. ಅವ್ರಿಗೋಸ್ಕರ ಇಲ್ಲಿ ಕೆಳಗಡೆ ಪೊಲೀಸರು ಕೂಡ ವೆಯ್ಟ್ ಮಾಡ್ತಾ ಇರುವಂಥದ್ದು. ಅಭಿಷೇಕ್ ಓಕೆ, ಯಶವಂತ್ ಹಾಗೆ ಸಂಪರ್ಕದಲ್ಲಿ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.